ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಪ್ರಿಯವಾದ ವ್ಯಕ್ತಿಗಳು ಸತ್ತು ಹೋದರೆ ಅವರ ವಸ್ತುಗಳನ್ನು ಅವರ ನೆನಪುಗಳಾಗಿ ನಮ್ಮ ಬಳಿ ಇಟ್ಟುಕೊಳ್ಳುತ್ತೇವೆ, ಇಲ್ಲವೇ ಆ ವಸ್ತುಗಳನ್ನು ನಾವು ಬಳಸಲು ಶುರು ಮಾಡುತ್ತೇವೆ. ಆದರೆ ಗರುಡ ಪುರಾಣದ ಪ್ರಕಾರ ಸತ್ತು ಹೋದಂತಹ ವ್ಯಕ್ತಿಗಳ ಕೆಲವೊಂದು ವಸ್ತುಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗಿಸಬಾರದು. ಏಕೆಂದರೆ ಆ ವಸ್ತುಗಳ ಜೊತೆ ಸತ್ತು ಹೋದಂತಹ ವ್ಯಕ್ತಿಗಳ ಶಕ್ತಿ ಅಡಗಿರುತ್ತದೆ. ಆ ಸತ್ತು ಹೋದ ವ್ಯಕ್ತಿಗಳ ಮೋಹವು ಆ ವಸ್ತುಗಳ ಮೇಲೆ ಹೆಚ್ಚಾಗಿರುವುದರಿಂದ ಆತನು ಸತ್ತ ನಂತರವೂ ಕೂಡ ಆ ವಸ್ತುಗಳನ್ನು ಬಿಡಲಾರದೆ ಹೋಗುತ್ತಾನೆ. ಯಾರು ಆ ವಸ್ತುಗಳನ್ನು ಬಳಸುತ್ತಾರೋ ಅವರು ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆ ಪ್ರೇತಾತ್ಮವು ಆ ವಸ್ತುಗಳನ್ನು ಬಳಸುವವರಿಗೆ ಬಹಳ ಕಷ್ಟಗಳನ್ನು ಕೊಡುತ್ತದೆ. ಇದೇ ಕಾರಣದಿಂದಲೇ ಯಾವ ವ್ಯಕ್ತಿಯಾದರೂ ಕೂಡ ಸತ್ತು ಹೋದರೆ ಆನಂತರ ಆ ವ್ಯಕ್ತಿಯ ವಸ್ತುಗಳನ್ನು ಮತ್ಯಾರೂ ಉಪಯೋಗಿಸಬಾರದು. ಬೇಕಾದರೆ ಆ ವಸ್ತುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಜೋಪಾನ ಮಾಡಬಹುದು, ಇಲ್ಲವಾದರೆ ಆ ವಸ್ತುಗಳನ್ನು ಗಂಗಾ ನದಿಯಲ್ಲಿ ಬೆರೆಸಬಹುದು. ಆದರೆ ಅಪ್ಪಿತಪ್ಪಿಯೂ ಕೂಡ ಆ ವಸ್ತುಗಳನ್ನು ಉಪಯೋಗಿಸಬಾರದು. ಆ ಸತ್ತಂತಹ ವ್ಯಕ್ತಿಯ ಆತ್ಮ ಶಾಂತಿಗೋಸ್ಕರ ನೀವು ಆ ವಸ್ತುಗಳನ್ನು ದಾನ ಮಾಡಬಹುದು. ಗರುಡ ಪುರಾಣದಲ್ಲಿ ಸತ್ತು ಹೋಗಿರುವ ವ್ಯಕ್ತಿಯ ಬಗ್ಗೆ ಮತ್ತು ಇಂತಹ ಮೂರು ವಸ್ತುಗಳ ಬಗ್ಗೆ ಹೇಳಲಾಗಿದೆ. ಅವುಗಳನ್ನು ನೀವು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು, ಇಲ್ಲವಾದರೆ ಆ ಸತ್ತು ಹೋಗಿರುವ ವ್ಯಕ್ತಿಯ ಆತ್ಮವು ಈ ಭೂಮಿಯ ಮೇಲೆ ತಿರುಗುತ್ತಲೇ ಇರುತ್ತದೆ. ಆ ಆತ್ಮಕ್ಕೆ ಎಂದಿಗೂ ಸಹ ಮೋಕ್ಷವು ಪ್ರಾಪ್ತಿಯಾಗುವುದಿಲ್ಲ. ಇದರಿಂದ ಆ ಆತ್ಮಕ್ಕೆ ಇನ್ನೊಂದು ಶರೀರವೂ ಕೂಡ ಲಭಿಸುವುದಿಲ್ಲ. ಇಂತಹ ಆತ್ಮ ನಿಮಗೂ ಕೂಡ ಬಹಳಷ್ಟು ಕಷ್ಟಗಳನ್ನು ಕೊಡುತ್ತದೆ. ಶ್ರೀಕೃಷ್ಣನ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಸತ್ತು ಹೋಗಿ ಪ್ರೇತಾತ್ಮವಾಗಿ ಬದಲಾಗಿದ್ದರೆ ಆತನು ತನ್ನ ಸ್ವಂತ ಕುಟುಂಬ ಸದಸ್ಯರಿಗೆ ಕಷ್ಟಗಳನ್ನು ಕೊಡುತ್ತಾನೆ. ಆ ವ್ಯಕ್ತಿಯ ಆ ಮೂರು ವಸ್ತುಗಳನ್ನು ನೀವು ಎಂದಿಗೂ ಸಹ ಉಪಯೋಗಿಸಬಾರದು. ಆ ಮೂರು ವಸ್ತುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಗರುಡನಿಗೆ ಸತ್ತ ವ್ಯಕ್ತಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ಆ ಕೆಲಸಗಳನ್ನು ಬದುಕಿರುವ ಯಾವ ಮನುಷ್ಯರೂ ಕೂಡ ಮಾಡಬಾರದು. ಈ ಭೂಮಿಯ ಮೇಲೆ ಜನಿಸಿದ ಪ್ರತಿ ಮನುಷ್ಯನೂ ಕೂಡ ಖಂಡಿತವಾಗಿಯೂ ಸಾಯುವುದು ಪ್ರಕೃತಿ ಧರ್ಮ. ಮೃತ್ಯುವಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾರರು. ಮೃತ್ಯುವನ್ನು ಎದುರಿಸಿದಾಗ ಮನುಷ್ಯರು ತಮ್ಮ ಶರೀರವನ್ನು ತ್ಯಾಗ ಮಾಡಬೇಕಾಗಿ ಬರುತ್ತದೆ. ಶರೀರದ ಜೊತೆ ಆ ವ್ಯಕ್ತಿ ಎಲ್ಲ ಭೌತಿಕ ವಸ್ತುಗಳನ್ನು ಕೂಡ ತ್ಯಾಗ ಮಾಡಲೇಬೇಕಾಗುತ್ತದೆ. ಮರಣ ಹೊಂದಿದ ನಂತರ ಮನುಷ್ಯ ಈ ಭೂಲೋಕದಿಂದ ಯಾವುದೇ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಕೇವಲ ಆತನ ಜೊತೆ ಆತನ ಪಾಪ ಪುಣ್ಯಗಳು ಮಾತ್ರವೇ ಇರುತ್ತವೆ. ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಪಾಪಗಳಿಗಿಂತಲೂ ಪುಣ್ಯಗಳನ್ನು ಹೆಚ್ಚಾಗಿ ಮಾಡಿದ್ದರೆ ಆತನಿಗೆ ಮೃತ್ಯು ಸಮಯದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರುವುದಿಲ್ಲ. ಆತನ ಪ್ರಾಣವು ಸರಳವಾಗಿ ಹೋಗುತ್ತದೆ. ಆದರೆ ಯಾರಾದರೆ ತನ್ನ ಜೀವಿತ ಕಾಲದಲ್ಲಿ ಪುಣ್ಯಗಳಿಗಿಂತಲೂ ಪಾಪಗಳೇ ಹೆಚ್ಚಾಗಿ ಮಾಡಿದ್ದರೆ ಆತನ ಸಾವು ಬಹಳ ಭಯಂಕರವಾಗಿರುತ್ತದೆ. ಆತನು ಸಾಯುವ ಸಮಯದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಬೇಕಾಗುತ್ತದೆ. ಯಮದೂತರು ಆತನ ಮೇಲೆ ದಯಾನೀಯವಾಗಿ ಪ್ರವರ್ತಿಸುತ್ತಾರೆ. ಅವರು ಯಮಪಾಶದಲ್ಲಿ ಆತ್ಮವನ್ನು ಬಂಧಿಸಿ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆತ್ಮವು ಯಮಲೋಕಕ್ಕೆ ಹೋಗುವ ಆ ಸಮಯದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ. ಅದೇ ನೋವಲ್ಲೇ ನರಕಕ್ಕೆ ಹೋಗಬೇಕಾಗುತ್ತದೆ. ಆದರೆ ಯಮದೂತರಿಗೆ ಈ ಪಾಪಿಯ ಮೇಲೆ ಸ್ವಲ್ಪವೂ ಕನಿಕರವಿರುವುದಿಲ್ಲ. ಅವರು ಆ ಪಾಪಿಯನ್ನು ಬಹಳ ಹಿಂಸಿಸುತ್ತಾರೆ. ಶ್ರೀಕೃಷ್ಣನ ಪ್ರಕಾರ ಆತ್ಮಕ್ಕೆ ಸಂಸಾರದಲ್ಲಿ ಯಾವುದೂ ಉಳಿಯುವುದಿಲ್ಲ. ಆತ್ಮಕ್ಕೆ ಅಂತ್ಯವಿಲ್ಲ. ಅದು ತಾನು ಮಾಡಿದಂತಹ ಕಾರ್ಯಗಳನುಸಾರ ಮತ್ತೆ ಮತ್ತೆ ಜನ್ಮ ತಾಳುತ್ತದೆ. ಮನುಷ್ಯನ ಶರೀರವು ಕೂಡ ಆತ್ಮಕ್ಕೆ ಸಲ್ಲುವುದಿಲ್ಲ. ಶರೀರವು ದೇವರ ಮೂಲಕ ಸ್ವಲ್ಪ ಕಾಲದವರೆಗೂ ಆತ್ಮಕ್ಕೆ ಪ್ರಸಾದಿಸಲ್ಪಟ್ಟಿರುತ್ತದೆ. ಅದು ಯಾವುದೋ ಒಂದು ದಿನ ಪಂಚಭೂತಗಳಲ್ಲಿ ಬೆರೆತು ಹೋಗುತ್ತದೆ. ಆತ್ಮವು ಜನಿಸಿದ ನಂತರ ಈ ಭೂಲೋಕದಲ್ಲಿ ಅನೇಕ ಭೌತಿಕ ಸುಖಗಳನ್ನು ಅಭ್ಯಾಸ ಮಾಡಿಕೊಂಡಿರುತ್ತದೆ. ಸತ್ತ ನಂತರವೂ ಕೂಡ ಈ ಇಷ್ಟಗಳನ್ನು ಆತ್ಮವು ಮರೆಯುವುದಿಲ್ಲ. ಶ್ರೀಕೃಷ್ಣನ ಪ್ರಕಾರ ಮನುಷ್ಯ ಎಲ್ಲಿಯವರೆಗೂ ಭೌತಿಕ ಸುಖಗಳನ್ನು ತ್ಯಾಗ ಮಾಡದೆ ಸಂಸಾರ ವಸ್ತುಗಳನ್ನು ಬಿಡದೆ ಇರುತ್ತಾನೋ
ಅಲ್ಲಿಯವರೆಗೂ ಆತನು ಬೇರೆ ಬೇರೆ ಜೀವಿಗಳಾಗಿ ಜೀವಿಸುತ್ತಲೇ ಇರುತ್ತಾನೆ. ಆಗಾಗ ಮೋಹವು ಹೆಚ್ಚಾಗಿದ್ದರೆ ಮನುಷ್ಯ ಸತ್ತ ನಂತರವೂ ಕೂಡ ಈ ಭೂಲೋಕವನ್ನು ಬಿಡದೆ ಇಲ್ಲಿಯೇ ತಿರುಗುತ್ತಿರುತ್ತಾನೆ. ಆತನು ಪ್ರೇತಾತ್ಮ ರೂಪವಾಗಿ ಬದಲಾಗಿ ಇಲ್ಲಿಯೇ ತಿರುಗಾಡುತ್ತಿರುತ್ತಾನೆ. ಶ್ರೀಕೃಷ್ಣನ ಪ್ರಕಾರ ಯಾರಾದರೂ ಹಠಾತ್ತನೆ ಸತ್ತು ಹೋದರೆ ಅವರೂ ಕೂಡ ಪ್ರೇತಾತ್ಮರಾಗುತ್ತಾರೆ. ಅವರು ಪ್ರೇತಾತ್ಮದ ರೂಪದಲ್ಲಿ ತನ್ನ ಸ್ವಂತ ಕುಟುಂಬ ಸದಸ್ಯರಿಗೆ ಬಹಳಷ್ಟು ಕಷ್ಟಗಳನ್ನು ಕೊಡುತ್ತಿರುತ್ತಾರೆ. ಆದ್ದರಿಂದ ಸತ್ತು ಹೋಗಿರುವ ವ್ಯಕ್ತಿಗಳ ಈ ಮೂರು ವಸ್ತುಗಳನ್ನು ನಾವು ಅಪ್ಪಿತಪ್ಪಿಯೂ ಬಳಸಬಾರದು. ಮೊದಲನೆಯದು ವಾಚ್. ಸತ್ತು ಹೋದ ವ್ಯಕ್ತಿಗಳ ವಸ್ತುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ವಾಚ್ ಅನ್ನು ಬಳಸಬಾರದು. ಇದರಲ್ಲಿ ಆ ವ್ಯಕ್ತಿಯ ಶಕ್ತಿ ಅಡಗಿರುತ್ತದೆ. ಗರುಡ ಪುರಾಣದಲ್ಲಿ ವಾಚ್ ಬಗ್ಗೆ ಹೇಳಿಲ್ಲ, ಆದರೆ ಅನೇಕ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ವಾಚ್ ಅಲ್ಲಿ ಆ ವ್ಯಕ್ತಿಯ ಶಕ್ತಿ ಅಡಗಿರುತ್ತದೆ. ಏಕೆಂದರೆ ಅದು ಯಾವಾಗಲೂ ಆ ವ್ಯಕ್ತಿಯ ಜೊತೆಯೇ ಇರುತ್ತಿತ್ತು. ಆದ್ದರಿಂದ ಆ ವಾಚ್ ಅಲ್ಲಿ ಅವರ ಶಕ್ತಿ ಇರುತ್ತದೆ. ಈ ಕಾರಣದಿಂದಲೇ ಅದನ್ನು ಸ್ವಂತ ಕುಟುಂಬ ಸದಸ್ಯರು ಬಳಸದೆ ಇತರರಿಗೆ ದಾನ ಮಾಡಿಬಿಡಬೇಕು. ಎರಡನೆಯದು ಆಭರಣಗಳು. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಗಳ ಆಭರಣಗಳನ್ನು ಕೂಡ ಯಾರೂ ಉಪಯೋಗಿಸಬಾರದು. ಏಕೆಂದರೆ ಆಭರಣಗಳಲ್ಲಿ ಸತ್ತ ವ್ಯಕ್ತಿಗಳ ಶಕ್ತಿ ಅಡಗಿರುತ್ತದೆ. ಆಭರಣಗಳನ್ನು ಯಾರು ಧರಿಸುತ್ತಾರೋ ಅವರಿಗೆ ಆತ್ಮದ ಸ್ಪರ್ಶ ತಗಲುತ್ತದೆ. ಆತ್ಮವು ಆಭರಣಗಳನ್ನು ಧರಿಸಿದ ಮನುಷ್ಯನಿಗೆ ಕಷ್ಟಗಳನ್ನು ಕೊಡಲು ಶುರು ಮಾಡುತ್ತದೆ. ಆತ್ಮವು ತನ್ನ ಮೋಕ್ಷ ಸಾಧನೆಗೋಸ್ಕರ ತನ್ನ ಸ್ವಂತ ಕುಟುಂಬ ಸದಸ್ಯರಿಗೆ ತೊಂದರೆಗಳನ್ನು ಕೊಡುತ್ತದೆ. ಈ ಕಾರಣದಿಂದಲೇ ಸತ್ತು ಹೋದವರ ಆಭರಣಗಳನ್ನು ಯಾರೂ ಕೂಡ ಉಪಯೋಗಿಸಬಾರದು. ಆ ವ್ಯಕ್ತಿಯ ಆಭರಣಗಳನ್ನು ಬದಲಾಯಿಸಿ, ಅಂದರೆ ಅವುಗಳನ್ನು ಕರಗಿಸಿ ಹೊಸ ಆಭರಣಗಳನ್ನಾಗಿ ಮಾಡಿಕೊಂಡು ಬಳಸಬಹುದು. ಇಲ್ಲವಾದರೆ ಆಭರಣಗಳನ್ನು ಇತರರಿಗೆ ದಾನ ಮಾಡಬಹುದು. ಮೂರನೇ ವಸ್ತುವೆಂದರೆ ಸತ್ತ ವ್ಯಕ್ತಿಗಳ ಬಟ್ಟೆಗಳು. ಅಸಲು ಸತ್ತ ವ್ಯಕ್ತಿಗಳ ಕುಟುಂಬ ಸದಸ್ಯರು ಯಾರೂ ಕೂಡ ಅವರ ಬಟ್ಟೆಗಳನ್ನು ಉಪಯೋಗಿಸಬಾರದು. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಗಳ ಬಟ್ಟೆಗಳನ್ನು ಮರೆತೂ ಕೂಡ ಬಳಸಬಾರದು. ಹೀಗೆ ಮಾಡುವುದರಿಂದ ಸತ್ತ ವ್ಯಕ್ತಿಗಳ ಆತ್ಮ ಆ ಬಟ್ಟೆಗಳನ್ನು ಬಳಸುವ ವ್ಯಕ್ತಿಗಳ ಮೇಲೆ ಬರುವ ಸಾಧ್ಯತೆಗಳಿರುತ್ತವೆ. ಸತ್ತ ವ್ಯಕ್ತಿಯ ಆಲೋಚನೆಗಳು ಅವರ ಬಟ್ಟೆಗಳನ್ನು ಉಪಯೋಗಿಸಿದ ವ್ಯಕ್ತಿಗಳನ್ನು ಹಿಂಸಿಸುತ್ತವೆ. ಇದರಿಂದ ಆ ಬಟ್ಟೆಗಳನ್ನು ಉಪಯೋಗಿಸಿದ ವ್ಯಕ್ತಿಯು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಬಹಳ ಬಲಹೀನನಾಗುತ್ತಾನೆ. ಆ ವ್ಯಕ್ತಿಯು ಸತ್ತ ವ್ಯಕ್ತಿಯ ಸ್ಪರ್ಶವನ್ನು ಕೂಡ ಅನುಭವಿಸಬಹುದು. ಈ ಕಾರಣದಿಂದಲೇ ಸತ್ತ ವ್ಯಕ್ತಿಗಳ ಬಟ್ಟೆಗಳನ್ನು ಕುಟುಂಬ ಸದಸ್ಯರು ಬಳಸಬಾರದು. ಅವುಗಳನ್ನು ಇತರರಿಗೆ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಸತ್ತು ಹೋದ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಲಭಿಸುತ್ತದೆ. ಹಾಗೆಯೇ ಸತ್ತು ಹೋಗಿರುವ ವ್ಯಕ್ತಿಗಳ ಫೋಟೋಗಳನ್ನು ಮನೆಯಲ್ಲಿ ಹೇಗೆ ಇಡಬೇಕು ಮತ್ತು ಎಲ್ಲಿ ಇಡಬೇಕು ಎಂದು ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ತಮ್ಮ ಮನೆಗಳಲ್ಲಿ ಅವರ ಪೂರ್ವಿಕರ ಫೋಟೋಗಳನ್ನು ತಪ್ಪದೇ ಇಡಬೇಕು. ಹೀಗೆ ಮಾಡುವುದರಿಂದ ಬಹಳ ಒಳ್ಳೆಯದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ತಮ್ಮ ಪೂರ್ವಿಕರ ಫೋಟೋಗಳನ್ನು ತಯಾರು ಮಾಡಿಸಬೇಕಾದರೆ ತಪ್ಪದೇ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ಆ ಫೋಟೋಗಳಲ್ಲಿ ಅಳಬಾರದು, ಬಾಧೆ ಪಡಬಾರದು ಮತ್ತು ಕೋಪಿಸಿಕೊಳ್ಳಬಾರದು. ಅವರು ಆ ಫೋಟೋದಲ್ಲಿ ಬಹಳ ಆನಂದವಾಗಿರುವಂತೆ ಇರಬೇಕು. ನಾವು ಯಾವಾಗ ಅವರ ಫೋಟೋವನ್ನು ನೋಡುತ್ತೇವೋ ಆಗ ಅವರು ನಮ್ಮ ಮೇಲೆ ತೋರಿಸಿದ ಪ್ರೀತಿ ನೆನಪಿಗೆ ಬರಬೇಕು. ಒಂದು ವೇಳೆ ನಮ್ಮ ಪೂರ್ವಿಕರು ಕೋಪದಲ್ಲಿರುವಂತಹ ಫೋಟೋವನ್ನು ಮನೆಯಲ್ಲಿ ಹಾಕಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತದೆ. ಚಿಕ್ಕ ಮಕ್ಕಳು ಅವರನ್ನು ಪ್ರೀತಿಸುವುದನ್ನು ಬಿಟ್ಟು ಅವರನ್ನು ದ್ವೇಷಿಸಲು ಶುರು ಮಾಡುತ್ತಾರೆ. ಆದ್ದರಿಂದ ಪೂರ್ವಿಕರ ಫೋಟೋಗಳನ್ನು ತಯಾರು ಮಾಡಿಸಬೇಕಾದರೆ ನಿಮ್ಮ ನಿರ್ಧಾರ ಸರಿಯಾಗಿರಲಿ. ಅವರು ಈ ಲೋಕದಲ್ಲಿಲ್ಲ ಎಂಬ ವಿಷಯವನ್ನು ನೆನಪಿನಲ್ಲಿಡಿ. ಅವರು ದೇವರೂ ಅಲ್ಲ ಅಥವಾ ಮನುಷ್ಯರೂ ಅಲ್ಲ, ಆದರೂ ಕೂಡ ನೀವು ಅವರನ್ನು ಪೂಜಿಸಬೇಕಾಗುತ್ತದೆ. ಅವರ ಫೋಟೋಗಳ ಎದುರು ನೀವು ಬಾಧೆ ಪಡುವುದಾಗಲಿ ಅಥವಾ ಕೋಪ ಮಾಡಿಕೊಳ್ಳುವುದಾಗಲಿ ಮಾಡಬಾರದು. ಹಾಗೆ ಮಾಡಿದರೆ ನಿಮ್ಮನ್ನು ನೋಡಿ ನಿಮ್ಮ ಪೂರ್ವಿಕರು ಬಾಧೆ ಪಡುತ್ತಾರೆ ಮತ್ತು ಪಿತೃಪಕ್ಷಗಳ ದಿನದಂದು ಮಾತ್ರವೇ ಅವರನ್ನು ಪೂಜಿಸಬೇಕು. ಬೇರೆ ಯಾವ ದಿನಗಳಲ್ಲೂ ಕೂಡ ಅವರನ್ನು ಪೂಜಿಸಬಾರದು. ಪಿತೃಪಕ್ಷಗಳ ದಿನ ಬಿಟ್ಟು ಬೇರೆ ಯಾವ ದಿನದಲ್ಲಾದರೂ ಸರಿ, ಆತ್ಮ ಮನೆಯೊಳಗೆ ಪ್ರವೇಶಿಸಿದರೆ ಅದು ಪ್ರೇತಾತ್ಮವಾಗಿ ಬದಲಾಗುತ್ತದೆ. ಇದರಿಂದ ಮನೆಯಲ್ಲಿ ಭಯಂಕರವಾದ ಕಷ್ಟಗಳು ಎದುರಾಗುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವಿಕರ ಫೋಟೋಗಳನ್ನು ಅಪ್ಪಿತಪ್ಪಿಯೂ ಕೂಡ ಮನೆಯ ಪೂಜಾ ಮಂದಿರದಲ್ಲಿ ಇಡಬಾರದು. ಹೀಗೆ ಮಾಡಿದರೆ ಭಗವಂತನನ್ನು ಅವಮಾನಿಸಿದಂತೆ ಆಗುತ್ತದೆ. ಇದರಿಂದ ನಿಮ್ಮ ಪೂರ್ವಿಕರು ಸಹ ಬಹಳಷ್ಟು ಬಾಧೆ ಪಡುತ್ತಾರೆ
ಮತ್ತು ಅವರಿಗೆ ತುಂಬಾ ಕೋಪ ಬರುತ್ತದೆ. ಸಡನ್ ಆಗಿ ಯಾರಾದರೂ ಸತ್ತು ಹೋದರೆ ಅವರು ಖಂಡಿತವಾಗಿಯೂ ಪ್ರೇತಾತ್ಮಗಳಾಗುತ್ತಾರೆ. ಎಲ್ಲಿಯವರೆಗೂ ಆ ಆತ್ಮದ ಶಾಂತಿಗೋಸ್ಕರ ನಾರಾಯಣ ಬಲಿ ಪೂಜೆ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಅದು ಈ ಭೂಲೋಕದಲ್ಲಿ ತಿರುಗುತ್ತಲೇ ಇರುತ್ತದೆ. ಇಂತಹ ಪರಿಸ್ಥಿತಿಗಳಲ್ಲಿ ಅವರ ಫೋಟೋಗಳನ್ನು ನಿಮ್ಮ ಮನೆಗಳಲ್ಲಿ ಹಾಕಬಾರದು. ಪಿತೃಪಕ್ಷದ ದಿನವೂ ಕೂಡ ಅವರನ್ನು ಪೂಜಿಸಬಾರದು. ನಮ್ಮ ಪೂರ್ವಿಕರ ಫೋಟೋಗಳನ್ನು ಮನೆಯಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿ ಹಾಕಬೇಕು. ಬೇರೆ ಯಾವ ದಿಕ್ಕುಗಳಿಗೂ ಕೂಡ ಸತ್ತವರ ಫೋಟೋಗಳನ್ನು ಹಾಕಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಅದು ಅಶುಭವಾಗುತ್ತದೆ. ಮುಖ್ಯವಾಗಿ ಈಶಾನ್ಯ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯೂ ಕೂಡ ಹಾಕಬಾರದು. ಪಿತೃಪಕ್ಷದ ದಿನವೂ ಕೂಡ ಅವರಿಗಾಗಿ ಮಾಡುವ ಎಲ್ಲಾ ಪೂಜಾ ಕಾರ್ಯಗಳನ್ನು ಸಹ ದಕ್ಷಿಣದ ಕಡೆ ಮುಖ ಮಾಡಿಯೇ ಮಾಡಬೇಕು. ಇದರ ಜೊತೆ ಸತ್ತವರ ಫೋಟೋಗಳ ಜೊತೆ ಬದುಕಿರುವವರ ಫೋಟೋಗಳನ್ನು ಮನೆಯಲ್ಲಿ ಎಲ್ಲಿಯೂ ಹಾಕಬಾರದು. ಹಾಗೆಯೇ ಬೆಡ್ರೂಮ್ನಲ್ಲಿಯೂ ಕೂಡ ಪೂರ್ವಿಕರ ಅಥವಾ ಸತ್ತವರ ಫೋಟೋಗಳನ್ನು ಹಾಕಬಾರದು. ಹಾಗೆ ಮಾಡಿದರೆ ಅದು ಅಶುಭವಾಗುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.